ಬಿ ಜೆ ಪಿಯಲ್ಲಿ ನಾನಾ ನೀನಾ ಸಂಘರ್ಷ ಶುರುವಾಗಿದೆ ಯಡಿಯೂರಪ್ಪನವರು ಪಕ್ಷದಲ್ಲಿ ದೊಡ್ಡ ಶಕ್ತಿಯಾಗಿ ಕಳೆದ ಮೂರು ದಶಕಗಳಿಂದ ಗುರುತಿಸಿಕೊಂಡಿದ್ದಾರೆ ಬಿಜೆಪಿ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅನ್ನೋದು ಜನಜನಿತ ಈಗಲೂ ಕೂಡ ವಯಸ್ಸಾಯಿತು ಅಂತ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೂ ಸಹ ಇವತ್ತಿಗೂ ಕೂಡ ಅವರೇ ನಾಯಕತ್ವವನ್ನು ವಹಿಸ್ಕೊಂಡು ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಶಿವಮೊಗ್ಗ ಇಂದರೆ ಬೆಂಗಳೂರಿಂದ ಶಿವಮೊಗ್ಗಗೆ ಫ್ಲೈಟ್ ಆ ಉದ್ಘಾಟನೆ ಆ ಕಡೆಗೆ ಹೋಗ್ತಾರೆ ಇಲ್ಲಿತ್ಲಗಡೆ ಸಂತೋಷ್ ಜಿ ಪಕ್ಷದ ಕಚೇರಿಯಲ್ಲಿ ಸಭೆ ಮಾಡ್ತಾರೆ ಈಗ ಆ ಕಾರ್ಯಕ್ರಮ ಸಭೆ ಮಾಡಬೇಕು ಅಂದರೆ ಯಡಿಯೂರಪ್ಪ ಅವರು ಅವೈಲೇಬಿಲಿಟಿ ಇದೆಯಾ ಇಲ್ವಾ ಏನು ಕತೆ ಅಟ್ಲೀಸ್ಟ್ ಅದು ಮುಂದಕ್ಕೆ ಹಾಕೋಬೇಕಾ ಬೇಡವಾ ಅಂತ ಚರ್ಚೆ ಮಾಡಿ ಮಾಡಬೇಕಾಗಿತ್ತು ಅದೇನು ಇಂಟೆನ್ಷನಲ್ಲಿ ಮಾಡ್ದಂಗೈತೆ ಒಂದು ವಿಷಯ ಗೊತ್ತಿರಲಿ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಸೋಮಶೇಖರು ಹೆಬ್ಬಾರ್ ಅವರು ಇವರು ಬಂದಾಗ ಬೆಂಗಳೂರಲ್ಲಿ ಅವರ ಸಭೆ ಮಾಡಿ ಇಲ್ಲ ಪಕ್ಷ ಕಟ್ಟಬೇಕೇನೋ ಆಗಲ್ಲ ತಲೆ ಕೆಡಿಸ್ಕೊಬೇಡಿ ಅನ್ನೋ ರೀತಿ ಸಂದೇಶ ಕೊಟ್ಟಿದ್ದು ಯಡಿಯೂರಪ್ಪ ಆದರೆ ಯಡಿಯೂರಪ್ಪ ಬೆಂಗಳೂರಿನಿಂದ ಅಲ್ಲಿ ಶಿವಮೊಗ್ಗ ಫ್ಲೈಟಲ್ಲ ವಿಮಾನ ನಿಲ್ದಾಣ ಸಂಬಂಧಪಟ್ಟ ಏನು ವಿಮಾನ ಉದ್ಘಾಟನೆ ಸಂಬಂಧಪಟ್ಟಂಗೆ ಹೋದಾಗ ಇತ್ತಲ ಕಡೆ ಸಂತೋಷಿ ಸಭೆ ಮಾಡಿದ್ದಾರೆ ಒಂದು ವಿಷಯ ರಿಕಾಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಒಟ್ಟಿಗೆ ಚುನಾವಣೆ ಆಗುತ್ತೆ ಲೋಕಸಭೆ ಮತ್ತು ವಿಧಾನಸಭೆಗೆ ಆ ಸಂದರ್ಭ ಮುಖ್ಯಮಂತ್ರಿ ಆಗ್ತಾರೆ ಎಸ್ ಎಂ ಕೃಷ್ಣ ಅವತ್ತು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನ ಲೋಕಸಭೆಯಲ್ಲಿ ಕೂಡ ಗಳಿಸಿರುತ್ತೆ ಹದಿನೆಂಟು ಸ್ಥಾನಗಳು ಕಾಂಗ್ರೆಸ್ ಗಳಿಸುತ್ತೆ ಬಿ ಜೆ ಪಿ ಅವತ್ತು ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರೆ ಅವತ್ತು ಇನ್ನೊಂದು ವಿಚಾರ ಪ್ರಮುಖವಾಗಿ ಅಂತಂದರೆ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹದಿನೆಂಟು ಬಿ ಜೆ ಪಿ ಏಳು ಜೆ ಡಿ ಯು ಮೂರು ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಎಸ್ ಸೊನ್ನೆ ದೇವೇಗೌಡರು ಸೋತಿರ್ತಾರೆ ಹಾಸನದಲ್ಲಿ ಅದಾದಮೇಲೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ಬಂದಾಗ ಬಿ ಜೆ ಪಿ ಹದಿನೆಂಟು ಕಾಂಗ್ರೆಸ್ ಎಂಟು ಜೆ ಡಿ ಎಸ್ ಎರಡು ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಬರುತ್ತೆ ಕೇಂದ್ರದಲ್ಲಿ ಅವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸುತ್ತೆ ಬಿ ಜೆ ಪಿ ಹದಿನೆಂಟು ಸಂಸದರನ್ನ ಗೆಲ್ಲಿಸುತ್ತೆ ಎಂಟು ಕಾಂಗ್ರೆಸ್ಸು ಎರಡು ಜೆ ಡಿ ಎಸ್ ಯಡಿಯೂರಪ್ಪ ಹಾಗೆ ವಾಜಪೇಯಿ ಅದಷ್ಟೇ ಅಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಅಡ್ವಾಣಿ ಅವ್ರನ್ನ ಪ್ರಧಾನಿ ಏನೋ ಲೆಕ್ಕಾಚಾರ ಬಿಜೆಪಿ ಹತ್ತೊಂಬತ್ತು ಕಾಂಗ್ರೆಸ್ ಸಾರು ಜೆ ಡಿ ಎಸ್ ಮೂರು ಯಡಿಯೂರಪ್ಪ ಅವತ್ತು ಮುಖ್ಯಮಂತ್ರಿ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿ ಅಲೆ ರಾಜ್ಯ ದೇಶಾದ್ಯಂತ ಸುನಾಮಿ ಅಂತಾರೆ ಅವತ್ತು ಕೆ ಜೆ ಪಿಯಿಂದ ಬಿ ಜೆ ಪಿಗೆ ವಾಪಸ್ ಬರುವಂಥ ಯಡಿಯೂರಪ್ಪ ಹದಿನಾಲ್ಕರಲ್ಲಿ ಬಿ ಜೆ ಪಿ ಹದಿನೇಳು ಗೆಲ್ಲತ್ತೆ ಕಾಂಗ್ರೆಸ್ ಒಂಬತ್ತು ಜೆ ಡಿ ಎಸ್ ಎರಡು ಅಂಥ ಸುನಾಮಿಯನ್ನು ಕೇಳಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಹದಿನೆಂಟು ಒಂಬತ್ತರಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಅಂದರೆ ಹದಿನೈದು ವರ್ಷದಲ್ಲಿ ಅತಿ ಕಡಿಮೆ ಅಂದರೆ ಹದಿನೇಳು ನಂಬರ್ಗೆ ಇಳಿಯುತ್ತೆ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟ ಅವತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಇಪ್ಪತ್ತೈದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಎಂದು ಅದರ್ಸ್ ಒಂದು ಇದುವರೆಗೂ ರಾಜ್ಯದಲ್ಲಿ ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಬಲವನ್ನು ತುಂಬಿದರೆ ಅದು ಯಡಿಯೂರಪ್ಪ ಕೂಡ ದೊಡ್ಡ ಶಕ್ತಿ ನರೇಂದ್ರ ಮೋದಿ ಅಲೆ ಇದ್ದಾಗಲೇ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾಲ್ಕು ಬಿಜೆಪಿಗೆ ಗೆದ್ದಿದ್ದು ಹದಿನೇಳು ಯಡಿಯೂರಪ್ಪ ಮತ್ತು ನರೇಂದ್ರ ಮೋದಿ ಅಲೆ ಸೇರಿ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಅತಿ ದೊಡ್ಡ ಶಕ್ತಿಯಾಗಿ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಆದರೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪ ಇಲ್ಲದೆ ಎರಡು ಸಾವಿರದ ಜೆ ಬಿಜೆಪಿ ನೆಲ ಕಚ್ಚಿದ್ದು ಗೊತ್ತಿರೋ ವಿಚಾರ ಮೂರನೇ ಪ ಸ್ಥಾನಕ್ಕೋಗುತ್ತೆ ವೋಟ್ ಶೇರಿಂಗಲ್ಲಿ ನಲವತ್ತು ಎಮ್ ಎಲ್ ಎ ಬಿಜೆಪಿ ನಲವತ್ತು ಎಮ್ ಎಲ್ ಎ ಜೆ ಡಿ ಎಸ್ ಇರ್ತಾರೆ ಆದರೆ ಇಪ್ಪತ್ತು ಪರ್ಸೆಂಟು ಜೆ ಡಿ ಎಸ್ ವೋಟ್ ಶೇರು ಹತ್ತೊಂಬತ್ತು ಪರ್ಸೆಂಟು ಬಿಜೆಪಿ ಕೆಜೆಪಿ ಹತ್ತು ಪರ್ಸೆಂಟ್ ವೋಟ್ ಶೇರ್ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಹೆಂಗಿದ್ರು ವಿಧಾನಸಭೆಯಲ್ಲಿ ಯಡಿಯೂರಪ್ಪ ಕೈ ಕೊಟ್ಬಿಟ್ಟಿದ್ದಾರೆ ಯಡಿಯೂರಪ್ಪ ಮಗ ಅವರೆಲ್ಲ ಟೀಮ್ ಅವರು ಬಿಟ್ಬಿಟ್ಟೆ ಚುನಾವಣೆ ಮಾಡೋ ನನ್ನ ಮನಸ್ಥಿತಿಗೆ ಓದಂಗೆ ಕಾಣ್ತಾ ಇದೆ ಸಂತೋಷ್ ಜಿ ಆದರೆ ಎರಡನೇ ಬಾ ಎರಡು ಬಾರಿ ಗೆದ್ದಿ ಮೂರನೇ ಬಾರಿ ಗೆದ್ದೇ ಗೆಲ್ತಿನ ದೇಶನ ಅಂತ ನರೇಂದ್ರ ಮೋದಿ ಓರ್ಟಿದ್ದಾರೆ ಆದರೆ ಕರ್ನಾಟಕವನ್ನು ಗೆಲ್ಲಬೇಕಾರೆ ಯಡಿಯೂರಪ್ಪ ಶಕ್ತಿ ಬಿ ಜೆ ಪಿಗೆ ಅನಿವಾರ್ಯ ಸಂತೋಷ್ ಇದುವರೆಗೂ ಕೂಡ ಕೇರಳ ಉಸ್ತುವಾರಿ ಪಕ್ಷ ಒಂದೇ ಎಮ್ ಎಲ್ ಗೆದ್ದಿಲ್ಲ ತಮಿಳ್ನಾಡು ದೊಡ್ಡ ಸಾಧನೆ ಏನಿಲ್ಲ ನಾಲ್ಕು ಎಮ್ ಎಲ್ ಎ ಇದ್ದಾರೆ ಇಷ್ಟೆಲ್ಲ ಇದ್ದಾಗಿಯೂ ಸಹ ಸಂತೋಷಿ ಇಲ್ಲ ಯಡಿಯೂರಪ್ಪ ಹೆಂಗಿದ್ರು ನಮ್ಮನ್ನು ಕೈ ಕೊಟ್ಟಿದಾರಲ್ಲ ನಾವು ಬಿಟ್ಟು ಹೋಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ನಾನಾಗಲೇ ಲೋಕಸಭೆ ಹಿನ್ನೆಲೆ ನಾನು ನಿಮ್ಗೆ ಹೇಳಿದೆ ವಾಜಪೇಯಿ ಅವರು ಪ್ರಧಾನಿಯಾದಾಗಲೂ ಕೂಡ ನಮ್ಮಲ್ಲಿದ್ದಂಥ ಸಂಸದರು ತೊಂಬತ್ತೊಂಬತ್ತರಲ್ಲಿ ಎಳೆ ಬಿಜೆಪಿ ಸಂಸದರು ನಾಲ್ಕು ಒಂಬತ್ತು ಯು ಪಿ ಎ ಒನ್ ಯು ಪಿ ಎ ಟು ಅವಧಿಯಲ್ಲೂ ಕೂಡ ಹದಿನೆಂಟು ಹತ್ತೊಂಬತ್ತು ಸಂಸದರನ್ನ ಪಿಯಿಂದ ಗೆಲ್ಸ್ ಕಳಿಸಿದ್ದಾರೆ ಯಡಿಯೂರಪ್ಪ ಯಡಿಯೂರಪ್ಪ ಸ್ವತಃ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಗೆದ್ದಿದ್ರು ಶಿವಮೊಗ್ಗ ಇಂದ ಪಿಯಿಂದ ವಾಪಸ್ ಪಿ ಬಂದು ಅವ್ರು ಸೇರಿಲ್ಲ ಅಂದಿದ್ರೆ ರಾಮುಲು ಬಿ ಎಸ್ ಆರ್ ಇಂದ ವಾಪಸ್ ಬಿ ಜೆ ಪಿಗೆ ಸೇರಿಲ್ಲ ಅಂದಿದ್ರೆ ಅವತ್ತು ಆ ನಂಬರ್ ಯಡಿಯೂರಪ್ಪ ಶಿವಮೊಗ್ಗ ಇಂದ ಬಳ್ಳಾರಿಯಿಂದ ರಾಮುಲು ಅವರಿಬ್ಲಿಲ್ಲ ಅಂದರೆ ಬಿಲೋ ಫಿಫ್ಟೀನ್ಗಿಂತ ಇನ್ನೂ ಕಡಿಮೆ ಹೋಗಿರೋದು ಹದಿನಾಲ್ಕರಲ್ಲಿ ಬಿಜೆಪಿ ಈಗ ಯಡಿಯೂರಪ್ಪ ಅವ್ರನ್ನ ಯಡಿಯೂರಪ್ಪ ತಂಡವನ್ನು ಬಿಟ್ಟು ಸಭೆಯನ್ನು ಮಾಡಿ ಬಿಟ್ಟು ಹೋಗೋಣ ಅಂತ ರೆಡಿ ಆಗ್ತಿದ್ದಾರೆ ನೀವು ಬಿಟ್ಟು ಹೋಗ್ತಿರೋದು ಯಡಿಯೂರಪ್ಪ ಅವ್ರನ್ನಲ್ಲ ಬಿಜೆಪಿಯ ದೊಡ್ಡ ಗೆಲುವನ್ನು ಬಿಟ್ಟು ಹೋದಂಗದು ಕಾಂಗ್ರೆಸ್ ಅವ್ರ ಮಿಷನ್ ಟ್ವೆಂಟಿ ಅಂತಿದ್ದಾರಲ್ಲ ಸಾಕಿಷ್ಟೇ ಇನ್ನೇನೋ ಮಾಡೋದು ಬೇಡ ಕಾಂಗ್ರೆಸ್ ಅವ್ರಿಗೆ ಮಿಷನ್ ಟ್ವೆಂಟಿ ಆಗಲಿಕ್ಕೆ ಯಡಿಯೂರಪ್ಪ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಒಂದು ಫೋಟೋ ಕಿತ್ತಾಕಿದ್ರೆ ಸಾಕು ಬಿ ಜೆ ಪಿಯ ಬ್ಯಾನರ್ಗಳಲ್ಲಿ ಬರುತ್ತಲ್ಲ ಫೋಟೋ ಯಡಿಯೂರಪ್ಪ ಅವ್ರದ್ದು ಒಂದು ಫೋಟೋ ತೆಗೆದಾಕಿದ್ರೆ ಬಿ ಜೆ ಪಿ ಹತ್ತು ದಾಟೋದು ಕಷ್ಟ ಆಗುತ್ತೆ ತೊಂಬತ್ತೊಂಬತ್ತಿತ್ತಲ್ಲ ತೊಂಬತ್ತೊಂಬತ್ತರಲ್ಲಿ ಏಳು ಸೀಟು ಹತ್ತು ಸೀಟಾ ಅಂತ ಬಂದ್ಬಿಡ್ತಾರೆ ಕಾಂಗ್ರೆಸ್ ಸುಲಭವಾಗಿ ಹದಿನೆಂಟು ಇಪ್ಪತ್ತು ಸಂಸದರನ್ನ ಗೆಲ್ಸ್ಕೋತಾರೆ ರೇಣುಕಾಚಾರಿ ಈಗಾಗಲೇ ಆದ ಬೀದಿಲಿ ಮಾತಾಡ್ತವ್ರೆ ಅದರಿಂದ ಯಡಿಯೂರಪ್ಪ ಇದ್ದಾರೆ ಇಲ್ಲ ಸಂತೋಷಿ ಮಾಡ್ತಿರೋದು ಮಾತ್ರ ತಪ್ಪು ಪಾರ್ಟಿ ವಿಚಾರದಲ್ಲಿ ರೇಣ ರೇಣುಕಾಚಾರ್ಯ ರೇಣುಕಾಚಾರ್ಯನಿಂದ ಯಡಿಯೂರಪ್ಪ ಅವರು ಇದ್ದೇ ಇರ್ತಾರೆ ಪಕ್ಷ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಸಂತೋಷ್ ಜಿ ಅಲ್ಲ ಅಂತ ಈಗಾಗಲೇ ವಾಗ್ದಾಳಿ ಮಾಡ್ತಾವ್ರೆ ಹೆಬ್ಬಾರ್ ಹೋಗ್ತಾರೆ ಪಾರ್ಟಿ ಬಿಟ್ಟು ಎಸ್ ಟಿ ಸೋಮಶೇಖರ್ ಹೋಗ್ತಾರೆ ಪಾರ್ಟಿ ಬಿಟ್ಟು ಕೆಲವರು ಹೋಗ್ತಾರೆ ಆದರೆ ಯಡಿಯೂರಪ್ಪ ಅವರು ನೀವು ಬರಬೇಡಿ ನಾವು ಚುನಾವಣೆ ಮಾಡ್ತೀವಿ ಅಂತ ಏನಾರ ಸಂತೋಷ ಏನಾರ ಟೀಮ್ ಅಂದು ಹೇಳ್ಕೊಂಡು ಹೋದರೆ ಬಿ ಜೆ ಪಿ ಹತ್ತು ಡಾತ್ ದಾಟೋದು ಕೂಡ ಕಷ್ಟ ಆಗುತ್ತೆ ಕಾಂಗ್ರೆಸ್ ಇಪ್ಪತ್ತು ಏನಿದೆಯಲ್ಲ ಮಿಷನ್ ಮಾಡ್ಕೋತಾರೆ ಆರಾಮಾಗಿ ಸೊ ಹಾಗಾಗಿ ನರೇಂದ್ರ ಮೋದಿ ಅಮಿತ್ ಶಾ ಬೇಕಾದರೆ ಸಂತೋಷಿಯನ್ನು ಮನೇಲಿ ಕುರ್ಸ್ ಚುನಾವಣೆ ಮಾಡ್ಬೋದು ಆದರೆ ಯಡಿಯೂರಪ್ಪ ಅವ್ರನ್ನ ಮನೇಲಿ ಕುರ್ಸ್ ಚುನಾವಣೆ ಮಾಡ್ತೀವಿ ಅಂದರೆ ಕರ್ನಾಟಕ ಕಾಂಗ್ರೆಸ್ಗೆ ಹಬ್ದೂಟ ಬಿ ಜೆ ಪಿಗೆ ಸಂಕಟ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಇವತ್ತು ಸನ್ನಿವೇಶ ಹಂಗೈತೆ ಯಡಿಯೂರಪ್ಪ ಅವರೇ ನಾವು ಒಂದು ಸಭೆ ಮಾಡಬೇಕು ಅಂತಿದ್ದೀವಿ ನೀವು ಅವೈಲೇಬಿಲಿಟಿ ಇದ್ದೀರಾ ಸೋಮಶೇಖರ್ ಪಕ್ಷ ಬಿಟ್ಟು ಹೋಗ್ತೀವಿ ಅಂತಕ್ಷಣ ದರ್ನ ಯಡಿಯೂರಪ್ಪ ಮನೇಲಿ ಸಭೆ ಸೇರಿಸಿ ಬೆಂಗಳೂರು ಶಾಸಕನ ಏನು ಮಾಡೋದು ಏನು ಏನೆತ್ತ ಅಂತ ಹೋಗ್ತಾರೆ ಮುತುವರ್ಜಿ ವಹಿಸಿ ಯಡಿಯೂರಪ್ಪ ಆದರೆ ಬಿ ಜೆ ಪಿ ಕಚೇರಿಯಲ್ಲಿ ಸಭೆ ಮಾಡಬೇಕಾದ್ರೆ ಯಡಿಯೂರಪ್ಪ ಅವರು ಅವತ್ತು ಅವೈಲೇಬಲ್ ಇದ್ದಾರಾ ಇಲ್ವಾ ಮಾಡಬೇಕಾ ಬೇಡವಾ ಅಂತ ಕನಿಷ್ಠ ಸೌಜನ್ಯಕ್ಕಾರು ಅದನ್ನು ಚರ್ಚೆ ಮಾಡ್ಬೇಕಾಯ್ತು ಏನು ತುರ್ತು ಸನ್ನಿವೇಶನ ವಿಪಕ್ಷ ನಾಯಕನ ಆಯ್ಕೆ ಮಾಡ್ತಾ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷೇನು ಘೋಷಣೆ ಮಾಡ್ತೀರಾ ಇಲ್ವಲ್ಲ ಅವ್ರ ಹತ್ತ ಕಡೆ ಬೆಂಗಳೂರು ಟು ಶಿವಮೊಗ್ಗ ವಿಮಾನ ಸಂಚಾರದಲ್ಲಿ ಖುಷಿ ಖುಷಿಯಾಗಿ ಹೋಗ್ತಾರೆ ಇಲ್ಲಿ ಪಾರ್ಟಿ ಆಫೀಸಲ್ಲಿ ಏನೋ ಪ್ರತ್ಯೇಕ ಟೀಮ್ ಸಭೆ ಮಾಡ್ದಂಗೆ ಮಾಡಿದ್ದಾರೆ ಇವರು ಏನೇ ಸಾವಿರ ಹೇಳ್ಬೋದೇನೋ ಆದರೆ ಯಡಿಯೂರಪ್ಪ ಹೊರತುಪಡಿಸಿ ಲೋಕಸಭೆ ಚುನಾವಣೆಗೆ ಹೋಗ್ತೀವಿ ಅಂತ ಸಂತೋಷ್ ಜಿ ಹೋಗ್ತಾ ಇದ್ದಾರೆ ಸಂತೋಷ್ ಜಿ ಆ್ಯಂಡ್ ಟೀಮ್ ಇದು ಸಂತೋಷದ ವಿಚಾರ ಅಲ್ಲ ಬಿ ಜೆ ಪಿ ಪಾಲಿಗೆ ಸಂತೋಷ್ ಜಿ ಅವ್ರಿಗೆ ಸಂತೋಷ ಇರ್ಬೋದೇನೋ ಬಿ ಜೆ ಪಿ ಪಾಲಿಗೆ ಇದು ದುಃಖಕರವಾದಂಥ ಸನ್ನಿವೇಶ ಯಡಿಯೂರಪ್ಪ ಅವ್ರ ಒಂದೇ ಒಂದು ಫೋಟೋನ ಬ್ಯಾನರಿಂದ ತೆಗ್ದು ಹಾಕಿದ್ರೆ ಬಿಲೋ ಟೆನ್ ಸಂಸದರನ್ನ ಗೆಲ್ಲಬಹುದು ಅವರು ಏನು ಯಡಿಯೂರಪ್ಪ ಕಾಂಗ್ರೆಸ್ಸೇ ಸೇರಬೇಕಾಗಿಲ್ಲ ಯಡಿಯೂರಪ್ಪ ಪ್ರತ್ಯೇಕ ಪಾರ್ಟಿ ಕಟ್ಟಬೇಕಾಗಿಲ್ಲ ಪಕ್ಷ ಬಿಟ್ಟೋಗ್ಬೇಕಾಗಿಲ್ಲ ಯಡಿಯೂರಪ್ಪ ಒಂದು ಬ್ಯಾನರ್ ಬ್ಯಾನರಿಂದ ಫೋಟೋ ತೆಗೆದ್ರೆ ಸಾಕು ಅವ್ರ ಮನೇಲಿ ಕೂತ್ಕೊಂಡ್ರೆ ಸಾಕು ಕಾಂಗ್ರೆಸ್ ಇಪ್ಪತ್ತು ಮೂಡ್ತಾರೆ ಬಿ ಜೆ ಪಿಗೆ ಅತಿಹೀನಾಯ ಸನ್ನಿವೇಶ ಬಂದು ಒದ್ಕೋದಂತೂ ಸತ್ಯ ಸೊ ಈ ವಿಚಾರದಲ್ಲಿ ಬಿ ಜೆ ಪಿ ಐ ಹೈಕಮಾಂಡ್ ಅಂದರೆ ಏನಿಲ್ಲ ಅಮಿತ್ ಶಾ ಮೋದಿ ಅವರಿಬ್ಬರೇ ಬಿ ಜೆ ಪಿ ಅಂದರೆ ಇನ್ನೇನು ಬೇರೆ ಯಾರೂ ಇಲ್ಲ ಅವರಿಬ್ಬರು ನಿರ್ಧಾರ ಏನಾಗಿರುತ್ತೆ ಅಂತ ನೋಡಬೇಕು ಮುನ್ಸ್ಕೊಂಡು ಏನೋ ಓಡಾಡ್ದಂಗೆ ಓಡಾಡ್ತವ್ರೆ ಅವರು ಕೂಡ ನರೇಂದ್ರ ಮೋದಿಯವರು ಮುನ್ಸ್ಕೊಂಡು ಓಡಾಡ್ದಂಗೆ ಓಡಾಡ್ತಾವ್ರೆ ಇವರಿಬ್ಬರ ಯಡಿಯೂರಪ್ಪ ಟೀಮ್ ಆ್ಯಂಡ್ ಸಂತೋಷಿಯ ಟೀಮ್ ಕಿತ್ತಾಟದಿಂದ ಕರ್ನಾಟಕದಲ್ಲಿ ಕಮಲ ಪಕ್ಷ ಅಧೋಗತಿಗೆ ಇದೆ ಕಾಂಗ್ರೆಸ್ ಅವ್ರು ಭಾಳ ಖುಷಿ ಖುಷಿಯಾಗಿ ಹೋಗ್ತಾವ್ರೆ ಸೊ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿನೆಂಟು ಗೆದ್ದಿದ್ದು ಬಿಟ್ಟರೆ ಇವತ್ತಿನವರೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತು ದಾಟಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ದಾಟಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಎಂಟು ಕಾಂಗ್ರೆಸ್ಸು ಎರಡು ಸಾವಿರದ ಒಂಬತ್ತರಲ್ಲಿ ಆರು ಕಾಂಗ್ರೆಸ್ಸು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಕಾಂಗ್ರೆಸ್ಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕಾಂಗ್ರೆಸ್ಸು ಆ ಕಾಂಗ್ರೆಸ್ ಹತ್ತು ದಾಟಿಲ್ಲ ಹತ್ತು ದಾಟಿಲ್ಲ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ಮತ್ತು ಕಾಂಗ್ರೆಸ್ಸನ್ನು ಇಪ್ಪತ್ತಕ್ಕಿಂತ ಅಂಕಿಯನ್ನು ದಾಟಿಸುವಂಥ ಕೆಲಸವನ್ನು ಸಂತೋಷ್ ಎನ್ ಟೀಮ್ ಮಾಡ್ದಂಗೆ ಕಾಣ್ತಿದೆ ಯಡಿಯೂರಪ್ಪ ಅವ್ರನ್ನ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಮಾತಾಡಿಸಿ ಸಭೆ ಮಾಡಬಹುದಾ ನೀವು ಸಿಗ್ತೀರಾ ಇದ್ದಾಗಲೇ ಸಭೆ ಮಾಡಬೇಕಾಗಿತ್ತು ಅಂತ ಅರ್ಜೆಂಟ್ ಏನಿತ್ತು ಅನ್ನೋದು ಯಡಿಯೂರಪ್ಪ ಟೀಮ್ ಅವರ ಪ್ರಶ್ನೆ ಓಕೆ ಬಿಟ್ಟು ಹೋಗೋದಾದ್ರೂ ಹೋಗಿ ಅಂತ ವಿಜೇಂದ್ರ ಹೇಳಿ ಬಂದಿದ್ದಾರಂತೆ ದೆಹಲಿಯಲ್ಲಿ ನನ್ನನ್ನು ನಮಗೆ ಒಂದು ಜವಾಬ್ದಾರಿ ಕೊಡಿ ಕೊಟ್ಟರೆ ಲೋಕಸಭೆ ಗೆಲ್ಸೋ ಜವಾಬ್ದಾರಿ ನಮ್ಮದು ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆ ಬರ ನಿಮ್ಮದು ಅಂತ ಅನ್ನೋ ರೀತಿನಲ್ಲಿ ಹೇಳಿ ಬಂದಿದ್ದಾರಂತೆ ಹಾಗಾಗಿ ಅವರು ತಲೆ ಕೆಡ್ಸ್ಕೋತಾ ಇಲ್ಲ ಅವರು ತಲೆ ಕೆಡ್ಸ್ಕೋತಾ ಇಲ್ಲ ಸೊ ಹಾಗಾಗಿ ಹೈಕಮಾಂಡ್ ಇಲ್ಲ ನಾವು ಆಡಿದ್ದೇ ಆಟ ಅಂತ ಹೋದರೆ ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಈ ನಾಯ ಸನ್ನಿವೇಶ ನಿರ್ಮಾಣ ಆಗಬಹುದು ವಿತೌಟ್ ಯಡಿಯೂರಪ್ಪ ಬಿ ಜೆ ಪಿ ಬೆಳೆ ಕರ್ನಾಟಕದಲ್ಲಿ ಬೇಯಲ್ಲ ಅರ್ಧಮರ್ಧ ಬೇಯುತ್ತೆ ಫುಲ್ ಬೇಯಲ್ಲ ಅನ್ನೋದು ಸ್ಪಷ್ಟ ತಾವೇನು ಹೇಳ್ತೀರಿ ಕರ್ನಾಟಕದಲ್ಲಿ ಬಿ ಜೆ ಪಿ ತೊಂಬತ್ತೊಂಬತ್ತರಲ್ಲಿ ಏಳು ಸೀಟು ನಾಲ್ಕರಲ್ಲಿ ಹದಿನೆಂಟು ಸೀಟು ಒಂಬತ್ತರಲ್ಲಿ ಹತ್ತೊಂಬತ್ತು ಸೀಟು ಹದಿನಾಲ್ಕರಲ್ಲಿ ಹದಿನೇಳು ಸೀಟು ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೈದು ಸೀಟು ವಿತೌಟ್ ಯಡಿಯೂರಪ್ಪ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗಳಿಸುವ ಸಂಖ್ಯೆ ಏನಾಗಿರುತ್ತೆ ಕಾಂಗ್ರೆಸ್ ಸಂಖ್ಯೆ ಏನಾಗಿರುತ್ತೆ ಜೆ ಡಿ ಎಸ್ ಸಂಖ್ಯೆ ಏನಾಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸಂತೋಷ್ ಜಿ ವರ್ಸಸ್ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ ನಾನಾ ನೀನ ಈ ಸಮರ ಬಿ ಜೆ ಪಿಯನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ ನರೇಂದ್ರ ಮೋದಿ ಇದರ್ಶಿವು ನೀನೇನು ಒಂಥರ ಯಡಿಯೂರಪ್ಪ ಭೇಟಿ ಥರ ಮಾತಾಡ್ತೀಯ ನೀನು ಅಂತಂದರೆ ನರೇಂದ್ರ ಮೋದಿ ಇರುವುದೇ ಆದರೆ ವಿಧಾನಸಭೆಯಲ್ಲಿ ಯಾಕೆ ಅರವತ್ತಾರು ನರೇಂದ್ರ ಮೋದಿ ಅಲೆಯಲ್ಲೇ ಗೆಲ್ಲುವುದಾದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಯಾಕೆ ಹದಿನೇಳು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಹಾಗಾಗಿ ವಿತೌಟ್ ಯಡಿಯೂರಪ್ಪ ಪಿಯ ಸಾಧನೆ ಲೋಕಸಭೆಯಲ್ಲಿ ಏನಾಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ಟಿವಿಯ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ